ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನನ್ನ ಮೃತ್ಯುಂಜಯ್ ಕಬ್ಬೂರ್. 2022-23 ಸಾಲಿನ ಪದವಿ ಪ್ರವೇಶವನ್ನು ಆನ್ಲೈನ್ ಮೂಲಕ ಆರಂಭಿಸಿ ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ದ್ವಿತೀಯ ಪಿಯುಸಿಯ ಫಲಿತಾಂಶ ಬಂದ ನಂತರದ ದಿನವೇ ಈ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದು, ಏನಿದು ಆನ್ಲೈನ್ ಮೂಲಕ ಪದವಿಗೆ ಪ್ರವೇಶವನ್ನು ಪಡ್ಕೊಳ್ಳೋದು ಯಾವ ರೀತಿಯಾಗಿರುತ್ತೆ, ಏನಿದು UUCMS ಇತ್ಯಾದಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹಾಗೆ UUCMS ಗೆ ನೀವು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆದ್ಮೇಲೆ ಇತ್ತೀಚೆಗೆ PUC ರಿಸಲ್ಟ್ ಬಂತು. ಈ PUC ರಿಸಲ್ಟ್ ಬಂದ ನಂತರ ಕಳೆದ ವರ್ಷದಿಂದ, ಅಂದ್ರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಂಡ ವರ್ಷದಿಂದ, ನಮ್ಮ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ UUCMS ಅನ್ನುವಂತಹ ಒಂದು ಏಕೀಕೃತ ಪೋರ್ಟಲ್ ಅನ್ನ ಪರಿಚಯ ಮಾಡಿಕೊಡ್ತು. ಆ ಮೂಲಕ ನಮ್ಮ ಅಡ್ಮಿಷನ್ ಆಗಿರಬಹುದು, ಕೋರ್ಸ್ನ ರಿಜಿಸ್ಟ್ರೇಷನ್ ಆಗಿರಬಹುದು, OMR ತುಂಬೋದಾಗಿರಬಹುದು, ನಮ್ಮ ಇಂಟರ್ನಲ್ ಮಾರ್ಕ್ಸ್ ಗಳಾಗಿರಬಹುದು, ಅಥವಾ ನಮ್ಮ ರಿಸಲ್ಟ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಿಭಾಯಿಸುವುದಕ್ಕೆ ಈ UUCMS ಪೋರ್ಟಲ್ ಅನ್ನ ಜಾರಿಗೊಳಿಸ್ತು. ಸೊ ಅವಾಗಿನಿಂದ ಇನ್ನು ಮುಂದಿನ ಎಲ್ಲ ಒಂದು ಡಿಗ್ರಿ ಅಡ್ಮಿಷನ್ ಆಗಿರಬಹುದು, ಎಕ್ಸಾಮಿನೇಷನ್ಸ್ ಆಗಿರಬಹುದು, OMR ಆಗಿರಬಹುದು, ಅದೆಲ್ಲದಕ್ಕೂ ಕೂಡ UUCMS ಮೂಲಕವೇ ನಾವು ಈ ಒಂದು ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವಂತಹ ಒಂದು ಅನಿವಾರ್ಯತೆ ಈಗ ಬಂದಿದೆ. ಸೊ ಇದೇ ಸಂದರ್ಭದಲ್ಲಿ ಈ ವರ್ಷದ ಒಂದು PUCಯನ್ನು ಪಾಸ್ ಆದಂತಹ ವಿದ್ಯಾರ್ಥಿಗಳು ಕೂಡ ಡಿಗ್ರಿಗೆ ಅಡ್ಮಿಷನ್ ಪಡ್ಕೋಬೇಕು ಅಂತಂದ್ರೆ UUCMS ಅಂದ್ರೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತಹ ಈ ಒಂದು ತಂತ್ರಾಂಶ ಏನಿದೆ ಆ ಮೂಲಕ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಬೇಕು. ಅದರ ನಂತರ ನೀವು ನಿಮಗೆ ಬೇಕಾದಂತಹ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಬೇಕಾದಂತಹ ಕೋರ್ಸ್ ಅನ್ನು ನೀವು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮುಕ್ತವಾದಂತಹ ಅವಕಾಶವನ್ನು UUCMS ಕಲ್ಪಿಸಿಕೊಡ್ತಾ ಇದೆ. ಸೊ ಆನ್ಲೈನ್ನ ಮೂಲಕವೇ ಸಂಪೂರ್ಣವಾಗಿ ನೀವು ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸೋದ್ರಿಂದ ಇದು ಪಾರದರ್ಶಕತೆಗೆ ಅವಕಾಶ ಮಾಡಿಕೊಡುತ್ತದೆ ಅನ್ನೋದು ಸರ್ಕಾರದ ಒಂದು ಕ್ರಮ. ಅಂದ್ರೆ ಕೆಲವೊಂದು ಸಲ ಏನಾಗ್ಬಿಡ್ತದೆ, ಮೆರಿಟ್ ಇದ್ದಂತಹ ಹುಡುಗರಿಗೂ ಕೂಡ ಬೇಕಂದ ಕಾಲೇಜ್ನಾಗ ಅಡ್ಮಿಷನ್ ಸಿಗ್ತಿರಂಗಿಲ್ಲ. ಸೊ ಈ ಒಂದು ಉದ್ದೇಶದಿಂದ ಎಲ್ರಿಗೂ ಕೂಡ ಎಲಿಜಿಬಲ್ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸೀಟನ್ನು ಕೊಡಬೇಕು ಅನ್ನೋದು ಸರ್ಕಾರದ ಕ್ರಮ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕಾಲೇಜವರು ಕೂಡ ಆ ಒಂದು ಕಾಲೇಜ್ನ ನೋಟಿಸ್ ಬೋರ್ಡ್ನಲ್ಲಿ ಸರಿಯಾದಂತಹ ಒಂದು ಮಾಹಿತಿಯನ್ನು ಹಾಕಿರ್ತಾರೆ. ಜೊತೆಗೆ UUCMS ಮೂಲಕ ನೀವು ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಈಗ UUCMS ಮೂಲಕ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನೊಂದು ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿ ನಿಮ್ಮ ಸಂಪೂರ್ಣ ವಿವರಗಳನ್ನು ಹಾಕ್ತಾ ಹೋದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಜೊತೆಗೆ ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ, ಹಾಗೆ ನನ್ನ ವಾಟ್ಸ್ಆಪ್ ಸಂಖ್ಯೆ ಕೂಡ ಇದೆ. ಅಗತ್ಯವಿದ್ದರೆ ನೀವು ನನ್ನನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.